ಯಾವ್ದಿರ್ಬೋದು ಅಂದ್ರೆ ವ್ಯಾಲ್ಯೂಡಿಷನ್ ಅಂತ ನಾವ್ ಹೇಳ್ತೀವಿ, ಸಿರಿಧಾನ್ಯಗಳಿರ್ಬೋದು, ರಾಗಿ ಇರ್ಬೋದು, ಈ ತರ ತರಬೇತಿ ಮುಖಾಂತರ ರೈತರಿಗೆ ಕೊಡಿಸ್ತಾ ಇದ್ದೀನಿ. ಇವತ್ತು ಜೇನು ಸಾಕರಣೆ ಅಂದ್ರೆ ಬೀ ಕೀಪಿಂಗ್ ಬಗ್ಗೆ ಇವತ್ತು ಒಂದು ತರಬೇತಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀನಿ. ಹಲವಾರು ತಾಲೂಕುಗಳಿಂದ ರೈತರು ಇವತ್ತು ಭಾಗವಹಿಸಿದ್ದಾರೆ. ಇದರಲ್ಲಿ ನಾವು ವಿಷಯ ತಜ್ಞರನ್ನು ಕರೆಸಿ ಒಂದು ಎಪಿಕಲ್ಚರ್ ಅಂದರೆ ಏನು, ಥಿಯರಿಟಿಕಲ್ ಆಗಿ ನಾವು ಯಾವ ಥರ ಜೇನು ಸಾಕರಣೆ ಮಾಡಬೇಕು, ಆ ಜೇನು ಹುಳ ಅದನ್ನು ಯಾವ ಥರ ನಾವು ಅದನ್ನು ಮ್ಯಾನೇಜ್ಮೆಂಟ್ ಮಾಡಬೇಕಂತ ಒಂದು ಥಿಯರಿ ಕ್ಲಾಸು, ಮತ್ತು ನಮ್ಮದಾದ ಈ ಒಂದು ಪ್ರಿಮಿಸಸಲ್ಲಿ ನಾವು ಜೇನು ಪೆಟ್ಟಿಗೆಲನ್ನು ಇಟ್ಕೊಂಡಿದ್ದೀನಿ. ಸೊ ಅದರಲ್ಲಿ ಪ್ರಾಕ್ಟಿಕಲ್ ಆಗಿ ಒಂದು ರಾಣಿ ಹುಳ ಅಂದರೆ ಹೆಂಗಿರ್ತದೆ, ಆಮೇಲೆ ಕೆಲಸಗಾರರು ಹುಳಗಳು ಹೆಂಗಿರ್ತದೆ, ಅದನ್ನು ಹೆಂಗೆ ನಾವು ಪಾಲನೆ ಮಾಡಬೇಕು, ಆಮೇಲೆ ಜೇನು ತೆಗೆಯೋದು ಹೆಂಗೆ, ವ್ಯಾಕ್ಸ್ ಅಂದರೆ ಹೆಂಗೆ, ಒಂದು ಬಾಕ್ಸ್ ಅಲ್ಲದೆ ಇನ್ನೊಂದು ಬಾಕ್ಸ್ಗೆ ನಾವು ರಾಣಿ ಹುಳನ ಡಿವೈಡ್ ಮಾಡ್ಕೊಂಡು ಇನ್ನೊಂದು ಬಾಕ್ಸನ್ನು ಹೆಂಗೆ ಹುಟ್ಟಾಕೋದು, ಈ ಥರ ತರಬೇತಿ ಪ್ರಾಕ್ಟಿಕಲ್ ಆಗಿ ನಾವು ಇವತ್ತು ಕೊಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಇಡೀ ದೇಶದಲ್ಲಿ ಹನಿ ಟೆಸ್ಟಿಂಗ್ ಲ್ಯಾಬ್ ಅಂತ ನೀವು ನೋಡಿದರೆ ಒಂದು 8 ಜಾಗ ಇದೆ, ಅದರಲ್ಲಿ ನಮ್ಮ KVK ಕೂಡ ಒಂದು, ಅದೇ ಇಲ್ಲಿ ನಮ್ಮ ಲ್ಯಾಬನ್ನು ಕೂಡ ಇಟ್ಕೊಂಡಿದ್ದೀನಿ. ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿದೆ, ಹಿಂದಿನ ವರ್ಷ ಇವು ಜೇನಲ್ಲಿ ಕೂಡ ಕಳಪ ಆಗಿದೆ ಅಂದರೆ ಅಡಲ್ಟ್ರೇಷನ್ ಆಗಿದೆ ಅಂತ ದೊಡ್ಡ ನ್ಯೂಸ್ ಬಂತು. ಸೊ ಹಂಗಾಗಿ ರೈತರು ಅವ್ರದ್ದಾದ ಒಂದು ಜಾಗದಲ್ಲಿ ಜೇನು ಮಾಡಿದರೂ ಕೂಡ ಜೇನು ತುಪ್ಪವನ್ನು ಅವರು ಇಲ್ಲಿ ಬಂದು ಟೆಸ್ಟ್ ಮಾಡಿಕೊಂಡ್ರೆ ಅದರ ಮೈಕ್ರೋನ್ಯೂಟ್ರಿಯನ್ಸ್ ಏನಿದೆ, ಪೌಷ್ಟಿಕಾಂಶಗಳು ಏನಂತ ನೋಡಿಬಿಟ್ಟು ಅದು ಏನು ಕಳಪೆ ಇಲ್ಲದೆ ಅಡಲ್ಟ್ರೇಷನ್ ಇಲ್ಲದೆ ಅಂತ ಒಂದು ಸರ್ಟಿಫಿಕೇಟ್, ಒಂದು ಬ್ರ್ಯಾಂಡ್ ಕೊಡ್ತೀವಿ. ಹಂಗಾಗಿ ಯಾವ ಥರ ರೈತ ಉತ್ಪಾದಕ ಸಂಘಗಳು ಇದಾವೋ ಅದೇ ಥರ ಜೇನು ಸಾಕರಣೆ ಮಾಡೋರು ಕೂಡ ಒಂದು ಸಂಘಗಳನ್ನ ಮಾಡಿಕೊಂಡು ಅವ್ರ ಜೇನನ್ನು ಟೆಸ್ಟ್ ಮಾಡಿಕೊಂಡು ಅವ್ರ ಬ್ರ್ಯಾಂಡ್ ವ್ಯಾಲ್ಯೂನ ಒಂದು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು, ಒಳ್ಳೆ ಮಾರ್ಕೆಟಿಂಗ್ ಅವ್ರಿಗೆ ಸಿಕ್ಕುತ್ತೆ. ಸೊ ಅದೇ ರೀತಿಯಲ್ಲಿ ಮಣ್ಣು ಪರೀಕ್ಷೆ ಥರನೇ ಜೇನು ಪರೀಕ್ಷೆನೂ ಇಲ್ಲಿ ಮಾಡ್ಕೋಬೋದು. ಆಮೇಲೆ ಯಾವುದೇ ಒಂದು ಮಾರ್ಕೆಟಿಂಗ್ ರಿಲೇಟೆಡ್ ಕೂಡ ನಾವಿಲ್ಲಿ ರೈತರಿಗೆ ಅವ್ರ ಗ್ರೂಪಾಗಿ ಬಂದರೆ ಅವ್ರಿಗೊಂದು ಮಾರ್ಕೆಟಿಂಗ್ ಅವಕಾಶ ಕೂಡ ಮಾಡಿಕೊಡೋಣ ಅಂತಿದ್ದೀನಿ. ರೈತರು ಎಲ್ಲರೂ ಕೂಡ ಇದನ್ನು ಉಪಯೋಗಪಡಿಸ್ಕೋಬೇಕಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸರ್, ಯಾವುದೇ ರೈತ ನಿರುದ್ಯೋಗಿ ತರಬೇತಿ ಬೇಕಂದರೆ ಯಾರನ್ನ ಸಂಪರ್ಕ ಮಾಡಬೇಕು, ಏನು? ಇವತ್ತು ಕೃಷಿಯಲ್ಲಿ ಒಂದು ರೈತನಾಗಿ ಎಷ್ಟೋ ಸಮಸ್ಯೆಗಳು ಇದ್ದಾವೆ. ಇವಾಗ ಕೆಲವೊಬ್ಬರಿಗೆ ಜಮೀನೇ ಇಲ್ಲ, ನಾನೇನು ಮಾಡೋದಂತ ಹೇಳೋವ್ರಿಗೆ ಈ ಥರ ಜೇನು ಸಾಕರಣೆ, ಅಣಬೆ ಸಾಕರಣೆ ಎಲ್ಲ ಮಾಡ್ಕೋಬೋದು. ಅವರು ಏನಾದರೂ ಒಂದು ನನಗೆ ತರಬೇತಿ ಬೇಕಂದರೆ ನೇರವಾಗಿ ಅವರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದು ನನ್ನನ್ನೇ ಭೇಟಿ ಮಾಡ್ಬೋದು. ಅದೇ ರೀತಿಯಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಒಂದು ವೆಬ್ಸೈಟ್ ಅಂತ ಇದೆ, www.iahrkvk.org ಅಂತ. ಅದರಲ್ಲಿ ನೀವು ಆದರೆ ನಮ್ಮದು ಫೋನ್ ನಂಬರ್ಸ್ ಎಲ್ಲ ಇದ್ದಾವೆ, ನನ್ನ ಸೆಲ್ ನಂಬರ್ ಕೂಡ ಇದೆ, ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಒಂದು 20 ಜನ ಅಥವಾ 30 ಜನನ ನಾವು ನೋಂದಣಿ ಮಾಡ್ಕೊಳ್ತೀವಿ. ನೀವು ಡೈರೆಕ್ಟಾಗಿ ಫೋನಿಗೆ ಕಾಲ್ ಮಾಡಿದ್ರೆ ನಾವು ನೋಂದಣಿ ಮಾಡಿಕೊಂಡು 30 ಜನ ಆದಮೇಲೆ ತರಬೇತಿ ಕಾರ್ಯಕ್ರಮ ಕೊಡ್ತೀವಿ. ಮುಂದೆ ಇದನ್ನು ಒಂದು ಬಿಸ್ನೆಸ್ ಮಾಡಲ್ಲಿ ಯಾವ ಥರ ಮಾಡೋದಂತೂ ಕೂಡ ನಾವು ಅವರಿಗೆ ಸಪೋರ್ಟ್ ಮಾಡ್ತಾ ಇರ್ತೀವಿ.